ನಮಸ್ತೆ ಸ್ನೇಹಿತರೆ, ಕ್ವಿಕ್ ಸುದ್ದಿಗೆ ಸ್ವಾಗತ. ಚಿತ್ರರಂಗದಲ್ಲಿ ಬಹು ನಿರೀಕ್ಷೆಯನ್ನು ಮೂಡಿಸಿರುವಂತಹ KGF ಚಾಪ್ಟರ್ 3 ಮೂಲಕ ಮತ್ತೊಮ್ಮೆ ಯಶ್ ಅವರು ಅಬ್ಬರಿಸಲು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಮುಂದಿನ ವರ್ಷ ಈ ಚಿತ್ರ ತೆರೆ ಕಾಣಲಿರುವ ನಿರೀಕ್ಷೆ ಇದೆ. ಆದರೆ ಈ ಚಿತ್ರದ ಬಗ್ಗೆ ಯಾವುದೇ ತಾರಾಗಣವಾಗಲಿ ಅಥವಾ ನಿರ್ದೇಶಕರಾಗಲಿ ಇನ್ನೂ ಯಾವುದೇ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಈ ಚಿತ್ರದ ಮೂಲಕ ಯಶ್ ಮರಳಿ ಬರುವುದು ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಪ್ರಶಾಂತ್ ನೀಲ್ ಅವರ ನಿರ್ದೇಶನದ KGF 2 ಪ್ರೇಕ್ಷಕರನ್ನ ಅತ್ಯಂತ ಕುತೂಹಲಕಾರಿಯಾಗಿಸುವಲ್ಲಿ ಯಶಸ್ವಿಯಾಗಿತ್ತು ಅಂತಲೇ ಹೇಳ್ಬೋದು. KGF ಚಾಪ್ಟರ್ 1 ನಟ ಯಶ್ ಅವರು ಹೇಗೆ ರಾಗಿ ಪಾತ್ರವನ್ನು ನಿರ್ವಹಿಸಿದ್ರು ಹಾಗೆ KGF 2 ಮುಂದುವರಿಸಿದ್ರು. KGF ಮೂಲಕ ವಿಶ್ವದ ಪ್ರೇಕ್ಷಕರ ಮನ ಗೆದ್ದಂತಹ ಯಶ್ ಬಗ್ಗೆ ಕೆಲವು ಕುತೂಹಲಕಾರಿ ಅಂಶಗಳು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಆದ್ದರಿಂದ ಈ ವಿಡಿಯೋನ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವರ ಬಗ್ಗೆ 10 ಕುತೂಹಲಕಾರಿ ಸಂಗತಿಗಳನ್ನು ನಾವು ನಿಮಗೆ ಇಲ್ಲಿ ತಿಳಿಸಿಕೊಡ್ತೀವಿ. ಮೊದಲನೇದಾಗಿ ಯಶ್ ಅವರ ನಿಜವಾದ ಹೆಸರು ಏನು ಗೊತ್ತಾ? ಅದು ನವೀನ್ ಕುಮಾರ್ ಗೌಡ. ಹಾಗೆ ಯಶ್ ಅವರು ಜನಿಸಿದ್ದು ಕರ್ನಾಟಕದ ಹಾಸನ ಜಿಲ್ಲೆಯ ಭುವನಹಳ್ಳಿ ಎಂಬ ಗ್ರಾಮದಲ್ಲಿ. ಹಾಗೆ 2008 ಶಶಾಂಕ್ ಅವರ ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ಯಶ್ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು. ಯಶ್ ಅವರ ವೃತ್ತಿ ಜೀವನದಲ್ಲಿ ಮೊದಲ ಸಲ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ, ರಾಜಧಾನಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಯಶ್ ಯಾವಾಗಲೂ ನಟನಾಗಬೇಕು ಅಂತಲೇ ಬಯಸಿದ್ರು. ಎಷ್ಟರ ಮಟ್ಟಿಗೆ ಯಶ್ ತನ್ನ ಕನಸನ್ನು ನನಸಾಗಿಲು ಮನೆಯಿಂದ ಓಡಿ ಹೋಗಿದ್ರು ಅಂತಲೇ ಹೇಳ್ಬೋದು. ಯಶ್ 2016 ನಟಿ ರಾಧಿಕಾ ಪಂಡಿತ್ ಅವರನ್ನು ವಿವಾಹವಾದರು. ಈ ದಂಪತಿಗೆ ಐರಾ ಮತ್ತು ಯಥರು ಎಂಬ 2 ಮಕ್ಕಳಿದ್ದಾರೆ. ಯಶ್ ಮತ್ತು ರಾಧಿಕಾ ಪಂಡಿತ್ ಕೂಡ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಸೇರಿದಂತೆ ಕೆಲವು ಚಿತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಇದು ದೊಡ್ಡ ಯಶಸ್ಸನ್ನು ಅವರಿಗೆ ತಂದುಕೊಟ್ಟಿತ್ತು ಅಂತಲೇ ಹೇಳ್ಬೋದು. ಯಶ್ ಧಾರಾವಾಹಿಯಲ್ಲೂ ನಟಿಸಿದ್ರು. ನಂದಗೋಕುಲದ ಮೂಲಕ ತಮ್ಮ ನಟನಾ ವೃತ್ತಿಯನ್ನು ಪ್ರಾರಂಭಿಸಿದ್ರು. ಇದನ್ನು ಅಶೋಕ್ ಕಶ್ಯಪ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ. ಈ ಧಾರಾವಾಹಿಯಲ್ಲಿ ಅವರ ಪತ್ನಿ ರಾಧಿಕಾ ಪಂಡಿತ್ ಕೂಡ ಕಾಣಿಸಿಕೊಂಡಿದ್ರು. ಯಶ್ ಅವರ ಹುಟ್ಟಿದ ದಿನಾಂಕ ಜನವರಿ 8. ಅವರ ವಯಸ್ಸು ಈಗ ಕೇವಲ 36. ಈವರೆಗೆ 21 ಸಿನಿಮಾಗಳು ಹಾಗೆ 6 ಧಾರಾವಾಹಿಗಳಲ್ಲಿ ಯಶ್ ಬಣ್ಣವನ್ನು ಹಚ್ಚಿದ್ದಾರೆ. ಸದ್ಯ ಇವರು ಟಾಕ್ಸಿಕ್ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಯಶ್ ಅವರ ಅಭಿಮಾನಿಯಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.